ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗಬೇಕು ಅನ್ನೋದು ಯಾವಾಗಲೂ ಇರುವಂತ ಒಂದು ಬೇಡಿಕೆ ಈಗ ಸದನದಲ್ಲಿ ಜೋರಾಗುತ್ತಾ ಕಳಸ ಬಂಡೂರಿ ಕೂಗು ಅನ್ನುವಂತ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಅಧಿವೇಶನದಲ್ಲಿ ಚರ್ಚೆಗೆ ಸಿದ್ಧ ಅಂತ ಶಾಸಕ ಕೋನಾರೆಡ್ಡಿ ಹೇಳಿದ್ದಾರೆ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ನಡೆಯಲಿದೆ ಉತ್ತರ ಕರ್ನಾಟಕಕ್ಕೆ ಸ್ಥಾನಮಾನ ನೀಡಬೇಕು ಬೆಂಗಳೂರಿಗೆ ಮಾತ್ರವಲ್ಲದೆ ಉತ್ತರ ಕರ್ನಾಟಕದ ಬಗ್ಗೆಯೂ ಕೂಡ ಚರ್ಚಿಸಬೇಕು ಸಮಸ್ಯೆಗಳನ್ನು ಚರ್ಚಿಸಿ ಪರಿಹಾರಕ್ಕೆ ಪ್ರಯತ್ನಿಸುತ್ತೇವೆ ಹುಬ್ಬಳ್ಳಿಯಲ್ಲಿ ಶಾಸಕ ಎನ್ಹೆಚ್ ಕೋನಾರೆಡ್ಡಿ ಈ ಹೇಳಿಕೆಯನ್ನು ನೀಡಿದ್ದಾರೆ ನೋಡಿ ಉತ್ತರ ಕರ್ನಾಟಕ ಭಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒತ್ತನ್ನ ನೀಡಬೇಕು ಅನ್ನೋದು ನೆನ್ನೆ ಮೊನ್ನೆಯ ಕೂಗಲ್ಲ ಈ ಹಿಂದೆಯಿಂದಲೂ ಕೂಡ ಇದೆ ಉತ್ತರ ಕರ್ನಾಟಕ ಯಾವಾಗಲೂ ಹಿಂದುಳ್ಕೋ ಬಿಡುತ್ತೆ ಯಾಕಂದ್ರೆ ಅಭಿವೃದ್ಧಿ ಕಾರ್ಯಗಳು ವೇಗವಾಗಿ ಆಗೋದಿಲ್ಲ ನೀವು ಯಾವ ರೀತಿಯಾಗಿ ಬೆಂಗಳೂರಿಗೆ ಹೆಚ್ಚಿನ ಒತ್ತನ್ನ ಕೊಡ್ತಿರೋ ಹಾಗೇನೇ ಉತ್ತರ ಕರ್ನಾಟಕಕ್ಕೂ ಕೂಡ ಹೆಚ್ಚಿನ ಒತ್ತನ್ನ ಕೊಡಿ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸಿ ಅನ್ನುವಂತ ಕೂಗು ಈ ಹಿಂದೆಯಿಂದಲೂ ಕೂಡ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇದೆ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತ ನಿರೀಕ್ಷಣೆ ಇಟ್ಕೊಂಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಕಳಸ ಬಂಡೂರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವತ್ತು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಇದೆಲ್ಲದರ ಬಗ್ಗೆಯೂ ಕೂಡ ಆಶ್ವಾಸನೆಯನ್ನ ಕೊಟ್ಟಿದ್ರು ಪ್ರತಿಯೊಂದು ಹೊಸ ಸರ್ಕಾರ ಬರಬೇಕಾದರೂ ಆ ಭಾಗದ ಜನ ನಿರೀಕ್ಷಣೆ ಇಟ್ಕೊಂಡು ಕೂತಿರ್ತಾರೆ ಇವರಾದರೂ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳತಾರೆ ಏನು ಅಂತ ಅದೇ ರೀತಿ ಈ ಬಾರಿಯೂ ಕೂಡ ನಿರೀಕ್ಷೆಗಳಿದೆ ನಾಳೆಯಿಂದ ಬೆಳಗಾಂದಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂತ ಅಧಿವೇಶನದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಎಳೆಯಲಾಗಿ ಮಾತಾಡತಕ್ಕಂತ ತೀರ್ಮಾನ ಮಾಡಿವೆ ಅದು ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿಯಾಗಿರಬಹುದು ಬರಗಾಲ ಸಮಸ್ಯೆ ಇರಬಹುದು ಅದರ ಜೊತೆಯಲ್ಲಿ ವಿಶೇಷವಾಗಿ ಇವತ್ತೇ ನಾವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಡಾಕ್ಟರ್ ನಂಜುಂಡಪ್ಪ ವರದಿ ಜಾರಿಯಲ್ಲಿ ಇತ್ತು ಇವತ್ತು ಗುಲ್ಬರ್ಗಾ ವಿಭಾಗಕ್ಕೆ ಕೆಕೆಡಿಬಿ ಅಂತ ಮಾಡ್ಯಾರ ಅಲ್ಲೊಂದು 371 ಜೇನ್ ಮೇಲೆ ಅದರ ಸರಿ ಸಮಾನವಾಗಿ ನಮ್ಮ ಕಿತ್ತೂರು ಕರ್ನಾಟಕ ಕೂಡ ಒಂದು ಕೊಡಬೇಕು ಅನ್ನೋದು ಎಲ್ಲ ಶಾಸಕರು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿದೆ ಈ ಅಧಿವೇಶನ ಒಂದು ಪ್ರಪ್ರದ ರೀತಿಯಲ್ಲಿ ಒಂದು ಒಳ್ಳೆ ತೀರ್ಮಾನಕ್ಕೆ ಆಗತಕ್ಕಂತ ಚರ್ಚೆಗಳು ನಡೆಯುತ್ತವೆ ಕೆಲವು ಬೆಂಗಳೂರಿನ ವಿಷಯ ಬಂದಾಗ ಬೆಂಗಳೂರು ಅಭಿವೃದ್ಧಿ ಬಂದಾಗ ಇಡೀ ರಾಜ್ಯದ ಒಂದು ಅಧಿವೇಶನ ಇದು ಅದನ್ನ ಬೇಡ ಅಂತ ಅನ್ನಕ್ಕಾಗಲ್ಲ ಹೆಚ್ಚು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತ ಹೇಳಿ ಇವತ್ತೊಂದು ಸಭೆ ಆಗಿದೆ ಯುಟಿ ಕಾದರ್ ನೇತೃತ್ವದಲ್ಲಿ ಸನ್ಮಾನ್ಯ ಯುಟಿ ಕಾದರ್ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸಿದರು ವಿರೋಧ ಪಕ್ಷದವರು ಎಲ್ಲರೂ ಕೂಡ ಭಾಗವಹಿಸಿದರು ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಚರ್ಚೆ ಹಾಕಿವೆ ಏನೋ ಒಂದು ಸಮಾಧಾನ ಆಗುವಂಥ ಕೆಲಸವನ್ನು ಉತ್ತರ ಕರ್ನಾಟಕಕ್ಕೆ ಮಾಡಿ ತೋರಿಸ್ತೇವೆ ನಾಳೆಯಿಂದ ಬೆಳಗಾಂದಲ್ಲಿ ಉತ್ತರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲಪ್ಪ ಯಲಪ್ಪ ಯಾವಾಗಲೂ ಕೂಡ ಈ ಬೇಡಿಕೆ ಅನ್ನೋದು ಇರುತ್ತೆ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಸ್ಥಾನಮಾನ ಕೊಡಬೇಕು ಅಂತ ಈ ಬಾರಿಯೂ ಕೂಡ ಅದು ಯಾವ ರೀತಿಯಾಗಿ ಮುನ್ನೆಲೆಗೆ ಬರ್ತಾ ಇದೆ ನೀತಿ ಬೆಳಗಾವಿಯಲ್ಲಿ ಸುವರ್ಣಸೌಧ ನಿರ್ಮಾಣವಾದಾಗಿನಿಂದ ಪ್ರಮುಖ ಬೇಡಿಕೆ ಏನಂತಂದ್ರೆ ಬೆಳಗಾವಿಯಲ್ಲಿ ಸುವರ್ಣಸೌಧ ಕಟ್ಟಿದ್ದೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅದನ್ನ ಬಿಟ್ಟು ಇಲ್ಲಿ ಅಂದ್ರೆ ಬೇರೆ ಬೇರೆ ವಿಷಯಗಳನ್ನ ಇಲ್ಲಿ ಅಂದ್ರೆ ಚರ್ಚೆ ಮಾಡಲಾಗುತ್ತಾ ಇದೆ ಅಂತೇಳಿ ಮಾತುಗಳು ಕೇಳಿಬರ್ತವೆ ಇದು ಇವತ್ತು ನಿನ್ನೆ ಇರಲ್ಲ ಯಾವಾಗ ಇಲ್ಲಿಂದ್ರೆ ಸುವರ್ಣಸೌಧ ನಿರ್ಮಾಣವಾಯಿತು ಅವಾಗಿನಲ್ಲೂ ಈ ಮಾತು ಕೇಳಿ ಬರ್ತಾ ಇದ್ದೇವೆ ಆದ್ರೆ ವಿಶೇಷವಾಗಿ ಈ ಬಾರಿ ಅಂತಂದ್ರೆ ಅಂದ್ರೆ ಈ ಹಿಂದೆ ನಡೆದಂತಹ ಅಧಿವೇಶನಕ್ಕೂ ಈ ಅಧಿವೇಶನಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಯಾಕಂದ್ರೆ ಈ ಹಿಂದೆ ನಡೆದಂತಹ ಎಲ್ಲಾ ಅಧಿವೇಶನಗಳಲ್ಲೂ ಸಹಿತ ಕೊನೆ ಎರಡು ದಿನಗಳ ಮಾತ್ರ ಇಲ್ಲಿ ಅಂತಂದ್ರೆ ಅವಕಾಶವನ್ನ ಇಲ್ಲಿ ಕೊಡಲಾಗ್ತಾ ಇತ್ತು ಆದ್ರೆ ಇದಕ್ಕೆ ಕೆಲವೊಂದಿಷ್ಟು ಶಾಸಕರಿರ್ಬೋದು ಸಚಿವರಿರ್ಬೋದು ಅಧಿಕಾರಿಗಳು ಸಹ ಈ ಒಂದು ಅಧಿವೇಶನಕ್ಕೆ ಇಲ್ಲಿ ಅಂದ್ರೆ ಗೈರಾಗ್ತಾ ಇದ್ರು ಆದ್ರೆ ಈಗ ಏನಿದೆ ಪ್ರಮುಖವಾಗಿ ಈ ಅಂದ್ರೆ ಇವತ್ತು ಮತ್ತು ನಾಳೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇಲ್ಲಿ ಅಂತಂದ್ರೆ ಚರ್ಚೆ ಆಗ್ಬೇಕು ಅಂತೇಳಿ ಸ್ಪೀಕರ್ ಈಗಾಗ್ಲೇ ಅಂತಂದ್ರೆ ನಿಗದಿ ಮಾಡಿದ್ರೆ ಅದೇ ಒಂದು ಕಾರಣಕ್ಕೆ ಇವತ್ತು ನಾಳೆ ಇಲ್ಲಿ ಅಂದ್ರೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ಸಂಪುಟಂಗೆ ಹುಬ್ಬಳ್ಳಿ ಅಂದ್ರೆ ನವಲಗುಂದ ಶಾಸಕ ಧಾರವಾಡ ಜಿಲ್ಲೆಯ ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರು ಈ ಸಂಪುಟಂಗೆ ಮಾತನಾಡಿದ್ರೆ ಅದು ಏನು ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ನಾವು ನೋಡಿದಾಗ ಇಲ್ಲಿ ಅಂತಂದ್ರೆ ಸಾಕಷ್ಟು ಸಮಸ್ಯೆಗಳಿವೆ ಆ ಬಗ್ಗೆ ಇಲ್ಲಿ ಅಂತ ಚರ್ಚೆ ಆಗ್ಬೇಕಾಗಿದೆ ಮಹದಾಯಿ ಕಳಸಾ ಬಂಡೂರಿ ಬರಗಾಲದ ಬಗ್ಗೆ ಸಮಸ್ಯೆ ಇಲ್ಲಿ ಅಂದ್ರೆ ತೀವ್ರ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ಅಷ್ಟೇ ಅಲ್ಲೂ ಸಹಿತ ನಂಜುಂಡಪ್ಪ ವರದಿ ಜಾರಿಯಂತೆ ಹೈದರಾಬಾದ್ ಕರ್ನಾಟಕಕ್ಕೆ ಮತ್ತು ಉತ್ತರ ಕರ್ನಾಟಕಕ್ಕೆ ಸ್ಥಾನವನ್ನು ನೀಡಬೇಕು ಅಂತೇಳಿ ಇಲ್ಲಿ ನಾವೆಲ್ಲ ಏನು ಉತ್ತರ ಕರ್ನಾಟಕದ ಶಾಸಕರು ಏನಿದೆ ಆ ಶಾಸಕರು ಅಧಿವೇಶನದಲ್ಲಿ ಒತ್ತಾಯಿಸಿದ್ದೇವೆ
ಬೆಂಗಳೂರಿಗೆ ಮಾತ್ರವಲ್ಲದೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚಿಸಿ ಸೂಕ್ತ ಪರಿಹಾರ ನೀಡಲು ಈಗಾಗಲೇ ಅಂದ್ರೆ ಸರ್ಕಾರ ಈ ಸಂಪುಟಕ್ಕೆ ಪ್ರಯತ್ನ ಮಾಡುತ್ತಿದ್ರೆ ಆ ಧ್ವನಿಯನ್ನು ನಾವು ಇವತ್ತು ಉತ್ತರ ಕರ್ನಾಟಕದಲ್ಲಿ ಬರುವಂತಹ 90 ಶಾಸಕರನ್ನು ಬರ್ತೀವಿ ಆ ಧ್ವನಿಯನ್ನು ಎತ್ತಬೇಕಾಗಿದೆ ಆ ಧ್ವನಿ ಇವತ್ತು ಮತ್ತು ನಾಳೆ ಎತ್ತೇವೆ ಅಂತೇಳಿ ಈ ಸಂಪುಟದಲ್ಲಿ ಮಾತನಾಡಿದ್ರೆ ನೀತಿ ಓಕೆ ಧನ್ಯವಾದ ಎಲ್ಲ ಪತಮಲ್ಲ ಡೀಟೇಲ್ಸ್ಗಾಗಿ